ತ್ರಿಕೋನ ಸ್ಪರ್ಧೆ ಇದೆ. ಬಹುಶಃ ಈಗ ಇತ್ತೀಚೆಗೆ ಒಳ್ಳೆ ಬೆಳವಣಿಗೆಯಾಗಿದೆ. ಕ್ಷೇತ್ರದ ಚುನಾವಣಾ ಪ್ರಚಾರಕ್ಕೆ ವರುಣ ಹಾಗೂ ನರಸೀಪುರ ತಾಲೂಕು ಎರಡು ಕ್ಷೇತ್ರ ಅಲ್ಲಿಗೂ ಸೇರುತ್ತೆ, ಒಂದು ಹೋಬಳಿ ಅಲ್ಲಿಗೂ ಸೇರುತ್ತೆ. ವರುಣಕ್ಕೆ ಇವತ್ತು ಮುಖ್ಯಮಂತ್ರಿಗಳು ರೋಡ್ ಶೋ ಮಾಡೋಕ್ಕೆ ಪ್ರಚಾರಕ್ಕೆ ಬಂದಿದ್ದಾರೆ. ಚುನಾವಣೆ ನಾನು ಕೂಡ ತಲಕಾಡಿಗೆ ಹೋಗಿ ಸೋಸ್ಲಿಕ್ಕೆ ಬರ್ತಾ ಇದ್ದೀನಿ ಅಂತ. ಬೇರೆ ಬೇರೆ ಕ್ಷೇತ್ರಗಳಿಗೂ ಕೂಡ ಹೋಗಿದ್ದೆ ಚುನಾವಣಾ ಪ್ರಚಾರಕ್ಕೆ. ಈ ಕ್ಷೇತ್ರಕ್ಕೂ ಬರ್ತೀನಿ ಅಂತ ಹೇಳಿದೆ. ಈಗ ಇಲ್ಲಿ ತಲಕಾಡಿಗೆ ಹೋಗ್ತಾ ಇದ್ದೀನಿ, ಮೂರುವರೆಗೆ ಸೋಸ್ಲಿಕ್ಕೆ ಕೂಡ ಪ್ರಚಾರಕ್ಕೆ ಬರ್ತಾ ಇದ್ದೀನಿ. ನಾಳೆ ಕೊಂಡಗಾಲ ಈ ಕಡೆ ಎಲ್ಲ ಹೋಗ್ತಾ ಇದ್ದೆ. ತುಂಬ ಚೆನ್ನಾಗಿದೆ, ಎಲ್ಲ ಕಡೆಯೂ ಕೂಡ ಚೆನ್ನಾಗಿದೆ. ರೇಣ್ಣವ್ರು ರಾಜಕೀಯ ಹೊಸಬರಾದರೂ ಕೂಡ ವೃತ್ತಿಯಲ್ಲಿ ಒಳ್ಳೆ ಸೇವೆ ಸಲ್ಲಿಸಿ ಒಳ್ಳೆ ಹೆಸರಿದೆ ಇರ್ತಕ್ಕಂಥ ಅವನ ಚುನಾವಣಾ BJPಯ ಚುನಾವಣಾ ಕೇಂದ್ರ ಸಮಿತಿಯವರು ಅವ್ರನ್ನ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿಕೊಟ್ಟಿದ್ದಾರೆ. ಎಲ್ಲ ಕಡೆ ಒಳ್ಳೆ ಹೆಸರಿದೆ, ಪ್ರಚಾರ ಚೆನ್ನಾಗಿ ನಡೀತಾ ಇದೆ, ತ್ರಿಕೋನ ಸ್ಪರ್ಧೆ ಇದೆ. ಬಹುಶಃ ಈಗ ಇತ್ತೀಚೆಗೆ ಒಳ್ಳೆ ಬೆಳವಣಿಗೆಯಾಗಿದೆ. BJPಗೆ ಹೆಚ್ಚು ಬೆಂಬಲ ಬರ್ತಾ ಇದೆ, ಇಲ್ಲಿ ಗೆಲ್ತಕ್ಕಂಥ ಅವಕಾಶಗಳಿದೆ. ಜನ ಅವರ ಒಳ್ಳೆತನ ನೋಡಿ ಅವರು ವೃತ್ತಿಯಲ್ಲಿ ಮಾಡಿರ್ತಕ್ಕಂಥ ಸೇವೆಯನ್ನು ಗುರುತಿಸಿ ಅವ್ರಿಗೆ ಈ ಸಾರಿ ಹೆಚ್ಚು ಬೆಂಬಲವನ್ನು ಕೊಡ್ತಾರೆ, ಜಗಳಿಸ್ತಕ್ಕಂಥ ಅವಕಾಶ ಇದೆ. ಆದ್ದರಿಂದ ನಾವೆಲ್ಲರೂ ಕೂಡ ಮುಖ್ಯಮಂತ್ರಿಗಳೆಲ್ಲರೂ ಕೂಡ ಇವತ್ತು ಭಾಳ ಉತ್ಸಾಹದಿಂದ ಈ ಕ್ಷೇತ್ರದಲ್ಲೂ ಪ್ರಚಾರ ಕೆಲಸ ಮಾಡ್ತಾ ಇದ್ದೇವೆ. ಅವ್ರಿಗೆ ಒಳ್ಳೆಯದಾಗಲಿ, ಗೆದ್ದು ಬರಲಿ ಅಂತೇಳಿ ಆಸೆ.